ನಾನು ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಯಾಕಂದ್ರೆ ನಮಗೆ ಅವನು ರಘುಗೆ ನಾನು ಒಂದೇ ಹೇಳೋದು, ಏನು ಅವ್ನು ತುಂಬ ಒಳ್ಳೆ ಶ್ರದ್ಧೆ ಇರುವಂಥ ಹುಡುಗ, ಅಂದರೆ ತುಂಬ ಪ್ರಾಮಾಣಿಕ. ಸೊ ಆ ವಿಷಯದಲ್ಲಿ ಕೆಲಸನೂ ಹಂಗೆ ನಡೀಲಿ, ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಈ ಸಿನಿಮಾ ಅನ್ನೋದೇ ಇದು ನೋಡಿ, ತಿರ್ಗಾ ನಮ್ಮ ನಿರ್ದೇಶನ ಅಂದ್ರೆ ಭಯ ಅನ್ನೋ ಭಯ ಹುಟ್ಟಿಸೋವಂಥ ಒಂದು ಕೆಲಸ ಅದು. ಹಂಗಾಗಿ ನಮಗೂ ಅದೇ ಭಯ ಇರುತ್ತೆ, ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇರ್ತೀವಿ. ಈಗ ಅದರಲ್ಲಿ ಮಾತಾಡೋಣ ಬಿಡಿ. ಇಲ್ಲ ಇಲ್ಲ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ನಿಜವಾಗ್ಲೂ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದರೆ ನಿಮ್ಮೆಲ್ಲರೂ ಸಪೋರ್ಟ್, ಎಂಟೈರ್ ಮಾಧ್ಯಮದವ್ರು ಎಲ್ಲರೂ ಒಳ್ಳೇದಾಗಲಿ ಎಲ್ರಿಗೂ. ಮತ್ತು ಇವತ್ತು ಹಾಂ ಹೋಗಿ ಬಂದೆ, ತಿರ್ಗಾ ಹೊರಟಿದ್ದೀನಿ, ಈಗ ಹೊರಟೆ, ನಾಳೆ ನಾಡಿಗೆ ಹೊರಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವತ್ತೆಲ್ಲ ಕಂಟ್ರಿಬ್ಯೂಟ್ ಬಗ್ಗೆನೇ ದಯವಿಟ್ಟು ನಾನು ಐ ಜಸ್ಟ್ ವಾಂಟ್ ಟು ಒಳ್ಳೇದಾಗಲಿ ಅವ್ರಿಗೆ. ಏನಾದರು ನಾನೊಂದ್ಸರಿ ಸಪ್ರೇಟಾಗಿ ಬಂದಾಗ ಸಪ್ರೇಟಾಗಿ ಎಲ್ಲ ಮಾತಾಡೋಣ. ಈಗ ಚೆನ್ನಾಗಿದೆ, ಈಗೆಲ್ಲ ಬರ್ತಿರೋ ಎಲ್ಲ ಯಂಗ್ಸ್ಟರ್ಸು ಸೂಪರ್. ಈಗ ನಾನು ಅಗೇನ್ ತಿರ್ಗಾ ಲವ್ ಮಕ್ಕಳು ನೋಡಿಲ್ಲ, ನೋಡಬೇಕು, ಹೋಗಿ ತುಂಬ ಚೆನ್ನಾಗಿದೆ ಅಂತ. ಚೆನ್ನಾಗಾಗಲಿ ಪಾಪ ಡಾರ್ಲಿಂಗ್ ಕೃಷ್ಣ ಅವ್ರು ಕೂಡ ಈ ಮೂಲಕ ಅವ್ರಿಗೆ ಒಳ್ಳೇದು, ಗುಡ್ ಲಕ್ ಬಳಸ್ತೀನಿ. ಮತ್ತೆ ಅದ್ರಲ್ಲಿ ಮಾಡಿರುವಂತವ್ರು ನಿಮ್ಮ ಹೆಸರು ರೀಚಲ್ ಕನ್ನಡ ಓಕೆ ಒಳ್ಳೇದಾಗ್ಲಿ. ಎಸ್, ಮತ್ತೆ ಏನಾದ್ರು ಇದೆಯಾ? ನಿಮ್ಮ ಪಾದಗಳಿಗೆ ನಮಸ್ಕಾರ. ಬರಲ್ಲ, ಥ್ಯಾಂಕ್ ಯು. ಮೇಡಮ್.